ಇನ್ನು ಕೇರಳದ ಕೋಯಿಕೋಡ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನಕ್ಕೆ ಅವರ ಸ್ಥಿತಿ ಗಂಭೀರ ಆಗಿದೆ ಕೇರಳದ ಕೋಯಿಕೋಡ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದುರ್ಘಟನೆಯಲ್ಲಿ ಸಾವಿಗೀಡಾದವರ ಸಂಖ್ಯೆ 18 ಕ್ಕೆ ಏರಿಕೆಯಾಗಿದೆ 170 ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದ್ದು ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ಳತಾ ಇದ್ದಾರೆ 22 ಕ್ಕೂ ಹೆಚ್ಚು ಪ್ರಯಾಣಿಕರ ಸ್ಥಿತಿ ಗಂಭೀರ ಆಗಿದೆ ಏನೇನೋ ಕೆಲವೇ ಹೊತ್ತಲ್ಲಿ ಘಟನಾ ಸ್ಥಳಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಅವರು ಭೇಟಿಯನ್ನ ಕೊಡುತ್ತಾರೆ ಸಿಎಂ ಅವರ ಜೊತೆಗೆ ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಕೂಡ ತೆರಳತಾ ಇದ್ದಾರೆ ಕೇರಳದ ಕೋಯಿಕೋಡ್ನಲ್ಲಿ ವಿಮಾನ ದುರಂತ ನಡೆಯಿತು ನಿನ್ನೆ ರಾತ್ರಿ ಸುಮಾರು 7:40 ಕ್ಕೆ 191 ಜನ ಪ್ರಯಾಣಿಕರು ಪೈಲಟ್ ಹಾಗೆ ಇತರ ಸಿಬ್ಬಂದಿ ಸೇರಿದಂತೆ 190 ಜನ ಆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಾ ಇದ್ದರು ದುಬೈಯಿಂದ ಬಂದಂತಹ ವಿಮಾನ ಲ್ಯಾಂಡಿಂಗ್ ಆಗುವಂತಹ ಟೈಮ್ ಅಲ್ಲಿ ವಿಮಾನ ಎರಡು ತುಂಡುಗಳಾಗುತ್ತೆ ಸುಮಾರು 18 ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದ್ದು 22 ಕ್ಕೂ ಹೆಚ್ಚು ಪ್ರಯಾಣಿಕರ ಸ್ಥಿತಿ ಈಗ ಗಂಭೀರ ಆಗಿದೆ ಸಾಕಷ್ಟು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಸಿಎಂ ಪಿಣರಾಯಿ ವಿಜಯನ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಡುತ್ತಾರೆ ಅವರ ಜೊತೆಗೆ ಕೇರಳ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ಅವರು ಕೂಡ ತೆರಳುತ್ತಿದ್ದಾರೆ